ಸಿಟಿಯಿಂದ ಮನೆಗೆ ಬರ್ತಾ ಇದ್ದೀನಿ. ಯಾರ್ಯಾರು? ದೇವರಾಜ್ ಮತ್ತೆ ನಿಮ್ದು ಸ್ಕೂಟರ್ ಯಾವುದು ಸರ್? ಹೌದು ಸರ್, ದೇವರಾಜ್ ಸ್ಕೂಟರ್. ಹಾಂ, ಓಡಿಸ್ತಿದ್ದಾರೋ? ಹೌದು ಓಡಿಸ್ತಿದ್ದೀನಿ. ಸರಿ, ಅವರು ಯಾರು? ದೇವರಾಜ್ ಅವರು ಓಡಿಸ್ತಾ ಇದ್ದಾರೆ. ಸ್ಕೂಟ್ರಲ್ಲಿ ಕೆಲಸ ಮುಗಿಸ್ಕೊಂಡು ನಮ್ದು ಕಾರ್ ಇರಲಿಲ್ಲ, ಅವ್ರದ್ದೇ ಇವತ್ತು ನಾವು ಯಾವತ್ತೂ ಸ್ಕೂಟ್ರಲ್ಲಿ ಹೊರಡೋದಲ್ಲ. ಇವತ್ತು ವೆಹಿಕಲ್ ಇಲ್ವಲ್ಲ ಅಂತೇಳಿ ನನ್ನ ಅವರು ಬಂದು ಕರ್ಕೊಂಡೋದ್ರು. ಸ್ಕೂಟ್ರಲ್ಲಿ ಹೋಗೋದು ಬಂದು ಅವ್ರಿಗೆ ಸಿಟಿಲೆಲ್ಲ ಕೆಲಸ ಮುಗಿಸ್ಕೊಂಡು ಅವರು ಕಾಂಟ್ಯಾಕ್ಟ್ ಮಾಡಿಸ್ತಾರೆ, ನಾನು ಕಾಂಟ್ಯಾಕ್ಟ್ ಮಾಡಿಸ್ತೇನೆ. ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನೊಂದು ಕಾರ್ ರಿಪೇರಿ ಬಿಟ್ಟರು ಗೋದಾಗಿ ರೋಡ್, ಅದು ನೋಡಿಕೊಂಡು ನೀವು ಹೋಗಿ ಅಂತಂದ್ರೆ. ಇಲ್ಲ, ನಾನು ಆಡಿಟ್ ನೋಡ್ಕೊಂಡು ಹೋಗ್ತೀನಿ ನೋಡ್ರಿ, ನಿಮ್ಮನ್ನು ಮನೆ ಹತ್ರ ಬಿಟ್ಬಿಟ್ಟು ನಾನು ಆಡಿಟ್ ನೋಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಆಡಿಟ್ರು ಬಂದು ಊಟಗಳ ಮೇನ್ ರೋಡಲ್ಲಿ ಸರಿ ಅಂತ ಊಟ ಆಯ್ತು ಬಿಡೋ ನಡ್ರಿ ಅಂತ ಅವ್ನು ಬಂದು ಅವ್ರಿಗೆ ಡ್ರೈವಿಂಗ್ ಮಾಡ್ತಾ ಇದ್ವಿ. ನಾವು ಹೈವೇ ರೋಡಲ್ಲಿ ಬರ್ತಾ ಇದ್ವಿ, ಒಂದು 200-300 ಮೀಟರ್ಲ್ಲಿ ಪೊಲೀಸ್ ಅವ್ರು ಇದ್ರು, ಅವ್ರು ಚೆಕಿಂಗ್ ಮಾಡ್ತಾ ಇದ್ರು. ಅವ್ರು ನಮ್ಮದೇನು ಸಂಬಂಧ, ನಾನು ಹೆಲ್ಮೆಟ್ ಹಾಕಿದ್ರು, ನಾನು ಅವ್ರು ನೋಡಿಲ್ಲ, ನಮ್ಮ ಫ್ರೆಂಡ್ ಅವರು ಹೆಲ್ಮೆಟ್ ಹಾಕಿದ್ರು, ನಮ್ಮ ಪಡೆ ನಾವು ಹೋಯ್ತಾ ಇದ್ವಿ. ಅವ್ರು ಇದಾದ್ರೆ ಒಂದು ಸ್ವಲ್ಪ ಸ್ಲೋ ಮಾಡ್ಕೊಂಡು ಲೆಫ್ಟ್ ಸೈಡಲ್ಲಿ ಹೋಯ್ತಾ ಇದ್ವಿ. ಈ ಏಕೈಕಿ ಟಿಪ್ಪರ್ ನಾನು ಬಂದವನು ನಿಮ್ಮ ರೋಡಲ್ಲೇ ಬಂದ, ಒಂದೇ ಕಡೆ ಒಂದೇ ಕಡೆ ಅವನು ಹಿಂದ್ಗಡೆ ಬಂದ, ನಿಮ್ಮಿಂದ ನಮ್ಮಿಂದ ಬಂದವನು, ನಮಗೆ ಟಚ್ ಮಾಡಿದ್ ಮಾತ್ರ ಗೊತ್ತು ನಮ್ಗೆ, ಅಷ್ಟೊತ್ತಿಗೆ ಕೆಳಕ್ಕೆ ಬಿದ್ವಿ ನಾವು. ಅದರಲ್ಲಿ ನಮ್ಮ ಸ್ನೇಹಿತ ನನಗೂ ಪ್ರಜ್ಞೆ ತಪ್ಪೋಯ್ತು. ಪ್ರಜ್ಞೆ ತಪ್ಪೋಗಿ ನಮಗೆ ಪ್ರಜ್ಞೆ ಬಂದ್ಮೇಲೆ ಕೇಳಿದೆ ಎಲ್ಲಿ ಎಲ್ಲಿ ನಮ್ಮ ಸ್ನೇಹಿತರು ಎಲ್ಲಿ ಅಂತ. ಅವಾಗ ಅವರು ಇಲ್ಲ, ನಿಮ್ಮ ಸ್ನೇಹಿತರು ಸೀರಿಯಸ್ ಆಗದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನೋಡ್ರಿ ಅಂತ ಹೇಳ್ಬಿಟ್ಟು ನನ್ನನ್ನು ಗರುಡದವ್ರು ಕರ್ಕೊಂಡು ಇಲ್ಲಿ ಕರ್ಕೊಂಡು ಇಷ್ಟು ಮಾತ್ರ. ಈ ಒಂದು ನಿಮ್ಗಾಗಿರೋ ಅಪಘಾತಕ್ಕೂ ಪೊಲೀಸ್ನವ್ರಿಗೂ ಯಾವುದೇ ಇಲ್ಲ ಇಲ್ಲ ಸರ್, ಅಪ್ಪಾಡ್ಗವರು 200-300 ಇಲ್ಲ ಇಲ್ಲ, ಅವ್ರು ದೂರದಲ್ಲಿದ್ದರು, ಅವ್ರಿಗೂ ನನಗೂ ಸಂಬಂಧ ಇಲ್ಲ, ಪೊಲೀಸ್ನವ್ರಿಗೂ ನನಗೂ ಸಂಬಂಧ ಇಲ್ಲ. ಹಿಂದಿನ ಟಿಪ್ಪರ್ ಬಂತಲ್ಲ, ಟಿಪ್ಪರ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ನಾವು ಕರೆಕ್ಟಾಗಿ ನಮ್ಮ ವೇನಲ್ಲಿ ನಾವು ಹೋಗ್ತಾ ಇದ್ದೀವಿ. ಅವ್ರು ಬಂದು ನಮ್ಗೆ ಹೊಡೆದು ಬಿದ್ದದ್ದು ಮಾತ್ರ ಗೊತ್ತು ನಮ್ಗೆ, ಮುಂದಕ್ಕೆ ಏನಾಯ್ತು. ಆಮೇಲೆ ನಿಮ್ಮ ಪೊಲೀಸ್ನವರು ಇದೇ ರೀತಿಯಲ್ಲ ಸ್ಲಿಪ್ಪರ್ ಇತ್ತಿರಲ್ಲ, ಅವ್ರೆಲ್ಲ ಓಡ್ ಬಂದ್ರೆ ಅಲ್ಲಿ ಅವ್ರು ಬಂದು ಗರಡದವ್ರು ನನ್ನ ಕರ್ಕೊಂಡು. ಅಷ್ಟೊತ್ತಿಗೆ ನಾವು ಬಿದ್ದಾಗ ಪ್ರಜ್ಞೆ ತಪ್ಪೋಗಿ ಒಂದು 7-8 ನಿಮಿಷ ಆಗಿತ್ತು ನನಗೆ. ಆಮೇಲೆ ಸ್ವಲ್ಪ ಪ್ರಜ್ಞೆ ಬಂದಾಗ ನಮ್ಮ ಸ್ನೇಹಿತರಲ್ಲಿ ಅಂತೇಳಿ ಕೇಳಿದೆ, ಅವ್ರು ಇರಲಿಲ್ಲ, ಅವರು ಸೀರಿಯಸ್ ಆಗಿದೆ, ಅವ್ರು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನನ್ನ ಕರ್ಕೊಂಡು ಸುಪ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು. ಇಲ್ಲ ಇಲ್ಲ ಸರ್, ಪೊಲೀಸ್ನವ್ರದ್ದು ಏನು ತೊಂದರೆ ಇಲ್ಲ, ಅವ್ರೇನು ಕೈಗೆ ಒಡ್ಡದಾಗಿ, ನಮ್ಮ ಇಬ್ಬರ ಹತ್ರ ಹೆಲ್ಮೆಟ್ ಇತ್ತು ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು, ಹೆಲ್ಮೆಟ್ಸ್ ಇತ್ತು, ಅವರು ಹೆಲ್ಮೆಟ್ ಹಾಕಿದ್ರು ನಾನು ಹೆಲ್ಮೆಟ್ ಹಾಕಿ. ಈಗ ಟಿಪ್ಪರ್ ಅವ್ರು ಟಿಪ್ಪರ್ ಹಿಂದ್ಗಡೆಯಿಂದ ಬಂದು ಹೊಡಿದಾಗಿ ನಾವು ಬಿದ್ದಿದ್ರು ರೋಡಲ್ಲಿ, ಅದು ಕ್ರಾಸು, ಅವನು ಹೈವೇ ಹೈ ಸ್ಪೀಡಲ್ಲಿ ಬರ್ತಾ ಇದ್ದ, ಆ ಸ್ಪೀಡಲ್ಲಿ ಅವ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ವೇನೋ ಅನ್ನಿಸ್ತು ನಮಗೆ ಬಿದ್ದಾಗ.